ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಮರಕ್ಕೆ ಈಗಾಗಲೇ ದಿನಗಣನೆ ಆರಂಭವಾಗಿದೆ ಇನ್ನೇನು ದಿನಾಂಕವೊಂದೇ ಘೋಷಣೆ ಘೋಷಣೆಯಾಗುವಂಥದ್ದು ಬಾಕಿ ಇದೆ ಈ ಬೆನ್ನಲ್ಲೇ ಬಿ ಜೆ ಪಿಯ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಆಂತರಿಕ ಸಂಘರ್ಷ ಕೂಡ ಜೋರಾಗಿದೆ ನಾಯಕರು ನಾಯಕರುಗಳ ಮಧ್ಯೆ ಆಕಾಂಕ್ಷಿ ಆಕಾಂಕ್ಷಿಗಳ ಮಧ್ಯೆ ಸಂಸದ ಶಾಸಕರ ಮಧ್ಯೆ ಸಂಸದರು ಮತ್ತು ಕಾರ್ಯಕರ್ತರ ನಡುವೆ ಫೈಟ್ ತಾರಕಕ್ಕೇರಿದೆ ಈ ಹತ್ತು ಕ್ಷೇತ್ರಗಳಲ್ಲಿ ಸಂಘರ್ಷಕ್ಕೆ ತೆರೆ ಎಳೆಯುವಲ್ಲಿ ರಾಜ್ಯ ನಾಯಕರು ಫೇಲ್ ಅನ್ನುವಂತಹ ಚರ್ಚೆ ಮುನ್ನೆಲೆಗೆ ಬಂದಿದೆ ಯಾಕೆಂದ್ರೆ ಆ ಹತ್ತು ಜಿಲ್ಲೆಗಳಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ಕೊಟ್ಟು ಸಂಧಾನದ ಸಭೆಯನ್ನು ಕೂಡ ನಡೆಸಿದ್ರು ನಾಯಕರ ಕಿತ್ತಾಟಕ್ಕೆ ಮಾತ್ರ ಬ್ರೇಕ್ ಬಿದ್ದಂಗೆ ಕಾಣಿಸ್ತಿಲ್ಲ ಈ ನಡುವೆ ಬಿಜೆಪಿಯ ಬಣಕಚ್ಚಾಟದ ಲಾಭವನ್ನು ಲಾಭವನ್ನ ಪಡೀಲಿಕ್ಕೆ ಕಾಂಗ್ರೆಸ್ ಹವಣಿಸ್ತಾ ಇದೆ ಹೀಗಾಗಿ ಬಿಜೆಪಿಯ ಕಚ್ಚಾಟದ ಶಮನಕ್ಕೆ ವಿಜಯೇಂದ್ರ ಹೈಕಮಾಂಡ್ ಮೊರೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುಂದಿನ ವಾರ ಲೋಕಕ್ಷೇತ್ರಗಳ ಕ್ಲಸ್ಟರ್ ಸಭೆ ನಡೆಯಲಿದೆ ಈ ವೇಳೆ ಕಿತ್ತಾಡಿಕೊಳ್ತಾ ಇರುವಂತಹ ಮುಖಂಡರಿಗೆ ಖಡಕ್ ವಾರ್ನಿಂಗ್ ಅನ್ನು ರವಾನಿಸಲಿಕ್ಕೆ ಹೈಕಮಾಂಡ್ ಮುಂದಾಗಲಿದೆ ಅನ್ನುವಂತಹ ಚರ್ಚೆ ಶುರುವಾಗಿದೆ ಹಾಗಾದ್ರೆ ಆ ಹತ್ತು ಕ್ಷೇತ್ರಗಳು ಯಾವುದು ಅಲ್ಲಿರುವಂತಹ ಆಂತರಿಕ ಸಂಘರ್ಷ ಏನು ನೋಡ್ತಾ ಹೋಗೋಣ ಈ ಹತ್ತು ಕ್ಷೇತ್ರಗಳೇ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಹೊಸ ತಲೆನೋವನ್ನು ತಂದಿಟ್ಟಿರುವಂತಹದ್ದು ಅದರಲ್ಲಿ ಮೊದಲ ಕ್ಷೇತ್ರ ತುಮಕೂರು ವಿ ಸೋಮಣ್ಣ ಮತ್ತು ಮಾಧುಸ್ವಾಮಿಯ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಏರ್ಪಟ್ಟಿದೆ ಈಗಾಗಲೇ ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅದು ಕೂಡ ಇಬ್ಬರು ಎಂ ಪಿ ಟಿಕೆಟ್ನ ಆಕಾಂಕ್ಷಿಗಳಾಗಿರುವಂತಹದ್ದು ಜಿ ಎಸ್ ಬಸವರಾಜು ಮತ್ತು ಮಾಧುಸ್ವಾಮಿ ನಡುವೆ ಕೂಡ ತುಮಕೂರಿನಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ಇದೆ ಜಿ ಎಸ್ ಬಸವರಾಜು ಅವರು ವಿ ಸೋಮಣ್ಣ ಅವರ ಪರವಾಗಿ ಬ್ಯಾಟನ್ನು ಬೀಸ್ತಾ ಇದ್ದಾರೆ ಮತ್ತೊಂದು ಕಡೆ ಮಾಧುಸ್ವಾಮಿಯವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಇದು ಅಲ್ಲಿರುವಂತಹ ಬಣರಾಜಕಾರಣವನ್ನು ಎದ್ದು ತೋರಿಸ್ತಾ ಇದೆ ಇನ್ನು ವಿ ಸೋಮಣ್ಣ ವರ್ಸಸ್ ಡಾಕ್ಟರ್ ಪರಮೇಶ್ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಆಂತರಿಕ ಸಂಘರ್ಷಕ್ಕೆ ಅಲ್ಲಿ ಹೆಸರುವಾಸಿಯಾಗಿರುವಂಥದ್ದು ಡಾಕ್ಟರ್ ಪರಮೇಶ್ ಅವರು ಸಿದ್ಧಗಂಗಾ ಮಠದ ವೈದ್ಯರು ಸಿದ್ಧಗ ಸಿದ್ಧಗಂಗಾ ಮಠದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ವೈದ್ಯರು ಅವರು ಕೂಡ ಬಿ ಜೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವರು ಮತ್ತು ವಿ ಸೋಮಣ್ಣ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇರುವಂತಹದ್ದು ಇನ್ನು ಮತ್ತೊಂದು ಕ್ಷೇತ್ರ ಅಂದರೆ ಅದು ಬೀದರ್ ಭಗವಂತ ಕೂಬಾ ವರ್ಸಸ್ ಬಿ ಜೆ ಪಿಯ ಶಾಸಕರ ನಡುವೆ ದೊಡ್ಡ ಮಟ್ಟದ ಫೈಟ್ ಇದೆ ಭಗವಂತ ಕೂಬಾ ಅವರ ವಿರುದ್ಧ ಅಲ್ಲಿರುವಂತಹ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಈ ಬಾರಿ ಭಗವಂತ ಕೂಬಾ ಅವರಿಗೆ ಟಿಕೆಟನ್ನು ಕೊಟ್ಟರೆ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಸಪೋರ್ಟನ್ನು ಮಾಡಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಎಕ್ಸೆಪ್ಟ್ ಪ್ರಭು ಚೌಹಾಣ್ ಆದಿಯಾಗಿ ಒಂದಿಷ್ಟು ನಾಯಕರುಗಳು ಮತ್ತೊಂದು ಕ್ಷೇತ್ರ ಅಂದರೆ ಅದು ಹುಬ್ಬಳ್ಳಿ ಧಾರವಾಡ ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ನಡುವೆ ಮುಸುಕಿನ ಗುದ್ದಾಟ ಇದೆ ಅಂತ ಹೇಳಲಾಗ್ತಾ ಇದೆ ಇವರಿಬ್ಬರು ಬಣದ ಕಾರ್ಯಕರ್ತರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇಲ್ಲ ಸಹಜವಾಗಿಯೇ ಇದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಟೆನ್ಷನನ್ನು ಜಾಸ್ತಿ ಮಾಡಿದೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಮೇಲೆ ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಷ್ಟೇ ಇನ್ನು ರಮೇಶ್ ಜಾರಕಿಹೊಳಿ ವರ್ಸಸ್ ಮೂಲ ಬಿ ಜೆ ಪಿಗ ನಾಯಕರು ಅನ್ನುವಂತಹ ವಾತಾವರಣ ಬೆಳಗಾವಿಯಲ್ಲಿದೆ ಬೆಳಗಾವಿ ಕುಂದಾನಗರಿ ಅಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಹಿಡಿತವನ್ನು ಸಾಧಿಸಿರುವಂತಹದ್ದು ಈ ಬಾರಿ ಮಂಗಳ ಅಂಗಡಿಯವರಿಗೆ ಅವರಿಗೆ ಟಿಕೆಟ್ ಸಿಗಲ್ಲ ಅಂತ ಹೇಳಲಾಗ್ತಾ ಇದೆ ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಆಪ್ತರಿಗೆ ಟಿಕೆಟ್ ಅನ್ನು ಕೊಡಿಸುವಂತಹ ಲೆಕ್ಕಾಚಾರದಲ್ಲಿದ್ದಾರೆ ಅಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಮೂಲ ಬಿಜೆಪಿಗರು ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು ಮತ್ತೊಂದು ಕ್ಷೇತ್ರ ಅಂದರೆ ಹಾವೇರಿ ಇಲ್ಲಿ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರನ್ನು ಕಣಕ್ಕಿಳಿಸಬೇಕು ಅಂತ ಹೇಳಿ ಈಶ್ವರಪ್ಪ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಟ್ ಮಾಜಿ ಸಚಿವರು ಮಾಜಿ ಶಾಸಕರಾಗಿರುವಂತಹ ಬಿ ಸಿ ಪಾಟೀಲ್ ಅದಕ್ಕೆ ಅಪಸ್ವರವನ್ನು ತೆಗಿತಾ ಇದ್ದಾರೆ ಮೂಲ ಹಾವೇರಿಗರಿಗೆನೇ ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿ ಪಟ್ಟಣ ಹಿಡಿತಾ ಇದ್ದಾರೆ ಸಹಜವಾಗಿಯೇ ಇದು ಬಿಜೆಪಿಯ ನಾಯಕರುಗಳ ಟೆನ್ಷನ್ ಅನ್ನ ಜಾಸ್ತಿ ಮಾಡಿದೆ ಹಾವೇರಿಯಲ್ಲಿ ಕೇವಲ ಇವರಿಬ್ಬರ ನಡುವೆ ಮಾತ್ರ ಮುಸುಕಿನ ಗುದ್ದಾಟ ಇಲ್ಲ ಮಾಜಿ ಸಿ ಎಂ ಬೊಮ್ಮಾಯಿ ಮತ್ತು ನೆಹರು ಓಲೆಕಾರ್ ನಡುವೆಯೂ ಕೂಡ ದೊಡ್ಡ ಮಟ್ಟದ ಸಂಘರ್ಷ ಇದೆ ಅಂತೇಳಿ ಹೇಳಲಾಗ್ತಾ ಇದೆ ಬೊಮ್ಮಾಯಿಯವರು ಕೂಡ ಹಾವೇರಿಯಿಂದ ಈ ಬಾರಿ ಎಂ ಪಿ ಚುನಾವಣೆಯಲ್ಲಿ ಅಖಾಡ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇರುವಂತಹದ್ದು ಅದಕ್ಕೆ ನೆಹರು ಓಲೆಕಾರ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಲ್ಲಿರುವಂತಹ ಬಣರಾಜಕಾರಣವನ್ನ ಇದು ಮತ್ತೊಮ್ಮೆ ಮಗದೊಮ್ಮೆ ಮುನ್ನೆಲೆಗೆ ತರ್ತಾ ಇರುವಂತಹದ್ದು ಮತ್ತೊಂದು ಕ್ಷೇತ್ರ ಅಂದ್ರೆ ಚಿಕ್ಕಬಳ್ಳಾಪುರ ಮಾಜಿ ಸಚಿವರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಬಾರಿ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಇಂಗಿತವನ್ನ ಇಟ್ಕೊಂಡಿದ್ದಾರೆ ಬಟ್ ಎಂ ಟಿ ಬಿ ನಾಗರಾಜ್ ಅವರು ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ದಾರೆ ಈ ಮೂಲಕ ಅಲ್ಲಿರುವಂತಹ ಬಣರಾಜಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ಎಸ್ ಆರ್ ವಿಶ್ವನಾಥ್ ನಡುವೆ ಕೂಡ ಮುಸುಕಿನ ಗುದ್ದಾಟ ಇದೆ ಎಸ್ ಆರ್ ವಿಶ್ವನಾಥ್ ಅವರು ತಮ್ಮ ಪುತ್ರನನ್ನ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕಿಳಿಸಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಬಟ್ ಡಾಕ್ಟರ್ ಕೆ ಸುಧಾಕರ್ ಅವರು ಅದಕ್ಕೆ ಅಡ್ಡಿ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇರುವಂತಹದ್ದು ಮತ್ತೊಂದು ಕ್ಷೇತ್ರ ಅಂದರೆ ದಾವಣಗೆರೆ ಇಲ್ಲಿ ಜಿ ಎಂ ಸಿದ್ದೇಶ್ವರ್ ಹಾಲಿ ಎಂ ಪಿ ಆಗಿದ್ದಾರೆ ವರ್ಸಸ್ ರೇಣುಕಾಚಾರ್ಯ ವರ್ಸಸ್ ಎಸ್ ಎ ರವೀಂದ್ರನಾಥ್ ಟೀಮ್ ನಡುವೆ ದೊಡ್ಡ ಮಟ್ಟದ ಹಗ್ಗಜಗ್ಗಾಟ ಇದೆ ಪೈಪೋಟಿ ಇದೆ ಆಂತರಿಕ ಸಂಘರ್ಷ ಇದೆ ಇದು ರಾಜಕೀಯ ನಾಯಕರುಗಳ ಟೆನ್ಷನ್ ಅನ್ನ ಹೆಚ್ಚು ಮಾಡಿರುವಂತಹದ್ದು ಜಿ ಎಂ ಸಿದ್ದೇಶ್ವರ್ ಅವರಿಗೆ ವಯಸ್ಸಿನ ಕಾರಣಕ್ಕೆ ಈ ಬಾರಿ ಟಿಕೆಟ್ ಕೊಡಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತಹದ್ದು ಈಗಾಗಲೇ ರೇಣುಕಾಚಾರ್ಯ ಅವರು ನಾನೂ ಕೂಡ ಎಂ ಪಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅನ್ನುವಂತಹ ಆಡಿದ್ರು ಇವರ ಸಂಘರ್ಷವನ್ನ ಸಂಧಾನದ ಮೂಲಕ ಶಮನ ಮಾಡುವಂತಹ ಕೆಲಸಕ್ಕೂ ಕೂಡ ವಿಜಯೇಂದ್ರ ಅವರು ಮುಂದಾಗಿದ್ರು ಆದರೂ ಕೂಡ ಅದು ಸರಿ ಹೋದಂತೆ ಕಾಣಿಸ್ತಾ ಇಲ್ಲ ಮತ್ತೊಂದು ಕ್ಷೇತ್ರ ಅಂದರೆ ಅದು ವಿಜಯಪುರ ಬಸನಗೌಡ ಪಾಟೀಲ್ ಯತ್ನಾಳ್ ರೆಬಲ್ ಶಾಸಕ ಅಂತಲೇ ಗುರುತಿಸಿಕೊಂಡಿದ್ದಾರೆ ತಮ್ಮ ಪಕ್ಷದ ನಾಯಕರುಗಳ ವಿರುದ್ಧವೇ ಆಗಾಗ ಅಸಮಾಧಾನವನ್ನು ಹೊರಹಾಕ್ತಾ ಇರ್ತಾರೆ ಅಲ್ಲೂ ಕೂಡ ಯತ್ನಾಳ್ ವರ್ಸಸ್ ರಮೇಶ್ ಜಿಗಜಿಣಿಗಿ ಅನ್ನುವಂತಹ ವಾತಾವರಣ ನಿರ್ಮಾಣವಾಗಿದೆ ರಮೇಶ್ ಜಿಗಜಿಣಗಿ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಅವರ ಪರಮಾಪ್ತರು ಅಲ್ಲೂ ಕೂಡ ಒಂದು ರೀತಿಯ ಹಗ್ಗ ಜಗ್ಗಾಟ ಇರುವಂತಹದ್ದು ಮತ್ತೊಂದು ಪ್ರಮುಖ ಕ್ಷೇತ್ರ ಅಂದರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಇಲ್ಲಿ ಶೋಭಾ ಕರಂದ್ಲಾಜೆ ವರ್ಸಸ್ ಸಿ ಟಿ ರವಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶೋಭಾ ಕರಂದ್ಲಾಜೆ ಅವರು ಮತ್ತೊಮ್ಮೆ ಅಹ್ ಅಖಾಡಕ್ಕಿಳಿಬೇಕು ಅಂತ ಹೇಳಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅದಕ್ಕೆ ಸಿಟಿ ರವಿಯವರು ಈ ಬಾರಿ ನನಗೆ ಅವಕಾಶ ಕೊಡಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿದ್ದಾರೆ ಈಗಾಗಲೇ ಪತ್ರ ಚಳುವಳಿ ಕೂಡ ಅಭಿಯಾನ ಆರಂಭ ಆಗಿದೆ ಬೆಂಗಳೂರು ಉತ್ತರದಿಂದಲೂ ಕೂಡ ಸಿಟಿ ರವಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇರುವಂತಹದ್ದು ಅಲ್ಲೂ ಕೂಡ ಹಗ್ಗ ಇರೋದು ಸಹಜವಾಗಿಯೇ ರಾಜ್ಯಾಧ್ಯಕ್ಷರು ಮತ್ತು ಹೈಕಮಾಂಡ್ ಟೆನ್ಷನ್ ಅನ್ನ ಜಾಸ್ತಿ ಮಾಡಿದೆ ಮತ್ತೊಂದು ಕ್ಷೇತ್ರ ಅಂದರೆ ಅದು ಉತ್ತರ ಕನ್ನಡ ಅನಂತಕುಮಾರ ಹೆಗ್ಡೆ ಇವರು ಜೊತೆಗೆ ಹಾಲಿ ಮಾಜಿ ಶಾಸಕರ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿದೆ ಚುನಾವಣೆಯ ಸಂದಿಹ ಸನಿಹಾದಲ್ಲಿ ಮಾತ್ರ ಪ್ರತ್ಯಕ್ಷವಾಗಿರುವಂತಹ ಅನಂತಕುಮಾರ್ ಹೆಗಡೆಯ ವಿರುದ್ಧ ಸಾಕಷ್ಟು ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಹಾಲಿ ಶಾಸಕರು ಮಾಜಿ ಶಾಸಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆದಿಯಾಗಿ ಒಂದಿಷ್ಟು ಜನ ಈ ಬಾರಿ ಲೋಕ ಸಮರದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿಯಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು ಕಡೆ ಕ್ಷಣದಲ್ಲಿ ಅನಂತಕುಮಾರ್ ಹೆಗಡೆ ಪ್ರತ್ಯಕ್ಷವಾಗಿದ್ದು ಮತ್ತೊಮ್ಮೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿರೋದು ಸಹಜವಾಗಿಯೇ ಅಲ್ಲಿನ ಸಂಘರ್ಷವನ್ನ ಮತ್ತಷ್ಟು ಜಾಸ್ತಿ ಮಾಡಿರುವಂತಹದ್ದು ಇದೆಲ್ಲವನ್ನ ಮನಗಂಡಿರುವಂತಹ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಯಾವ ರೀತಿಯ ಮದ್ದನ್ನು ಅರಿತಾರೆ ಈ ಹತ್ತು ಕ್ಷೇತ್ರಗಳಿಗೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ